ಇಡೀ ರಾಜ್ಯದಲ್ಲಿ ನಾವು ಉತ್ತರ ಕರ್ನಾಟಕವನ್ನು ನಾನು ಜಾಸ್ತಿ ಹೋಗಿ ಬಂದಿದ್ದೀನಿ ಅಲ್ಲಿ ಹೋದ್ರು ಕೂಡ ಏನು ಮೇಡಂ ರೇವಣ್ಣ ಸಾಹೇಬರು ಅಷ್ಟೊಂದು ಅಭಿವೃದ್ಧಿ ಮಾಡ್ತಾರೆ ನಿಮ್ಮ ಜನ ನಿಜ ಹೇಳಬೇಕು ಅಂತಂದ್ರೆ ತುಂಬಾ ಪುಣ್ಯವಂತರು ಇಂತ ಒಬ್ಬ ರೇವಣ್ಣ ಸಾಹೇಬರನ್ನ ಪಡೆದಿರೋದು ಅದರ ಜೊತೆಗೆ ನಿಜ ಹೇಳಬೇಕಂದ್ರೆ ನೀವೆಲ್ಲ ಮನೆಯಲ್ಲಿ ಕೂತ್ಕೊಂಡು ಕೇಳಬಹುದು ಆದರೂ ಕೂಡ ನೀವೆಲ್ಲ ಜನರ ಮಧ್ಯೆ ಇರ್ತೀರ ಅಂತ ಹೇಳಿದ್ರು ನಾನು ಯಾವಾಗಲೂ ಹೇಳ್ತೀನಿ ಗೆದ್ದುಬಿಡ್ವಿ ಅಂತ ನಾವು ಯಾವತ್ತು ಆರಕ್ಕೆ ಏರೋದಿಲ್ಲ ದುರಂಕಾರನ ನಾವು ಪತ್ರ ತಗೊಳ್ಳೋದಿಲ್ಲ ಭಗವಂತನ ಕೇಳ್ತಾ ಇರ್ತೀವಿ ಎಲ್ಲಾ ರೀತಿಯ ಶಕ್ತಿ ಕೊಡು ಭಗವಂತ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಶಕ್ತಿ ಕೊಡು ಆದರೆ ದುರಂಕಾರನ ನಾವು ಮತ್ರಕ್ಕೂ ಸುಳ್ಯಾಕ್ ಬಿಡಬೇಡ ಅಂತ ನಮ್ಮ ದುರಂಕಾರನ ನಮ್ಮ ಮತ್ರಕ್ಕೂ ಸುಳ್ಯಾಕ್ ಬಿಡಬೇಡ ನಾವು ಎಲ್ಲರೂ ಆ ದುರಂಕಾರದಲ್ಲಿ ಮಾತಾಡಿದ್ರೆ ಮೆರೆದ್ರೆ ಹಿಂದೆ ಬೆನ್ ಮೇಲೆ ಒಂದು ಏಟ್ ಕೊಟ್ಟಿ ಎಚ್ಚರಿಸು ಅಂತ ಹೇಳ್ತಾ ಇರ್ತೀವಿ ದೇವರಿಗೆ ನಾವು ಬಕ್ಕಿ ನಮಸ್ಕಾರ ಮಾಡಬೇಕಾದ್ರೆ ಆದರೆ ಬರಿ 3.5 ವರ್ಷಕ್ಕೆ ಅವರು ಮಾತಾಡಿದಂತ ರೀತಿ ನಡೆಕೊಂಡಂತ ರೀತಿ ಯಾವ ರೀತಿಗೆ ಏನದು ನಮ್ಮ ಹಾಸನ ಜಿಲ್ಲೆ ಜನ ನೋಡಿದ್ದಾರೆ ಇವತ್ತು ಏನ್ ಏನ್ ಕೆಲಸ ಮಾಡ್ಲಿಕ್ಕೆ ಹೋದ್ರು ಕಮಿಷನ್ ಏನಂತ ಒಂದು ಟ್ರಾನ್ಸ್‌ಫರ್ ಮಾಡ್ಸಿದ್ರು ಕಮಿಷನ್ ಟ್ರಾನ್ಸ್‌ಫರ್ ಆಗಿ ಬಂದು ರಿಪೋರ್ಟ್ ಮಾಡ್ಕೊಳ್ಳಕ್ಕೆ ಹೋದ್ರು ಕಮಿಷನ್ ಹೀಗೆ ಪ್ರತಿ ಒಂದರಲ್ಲೂ ಇದೇ ರೀತಿ ಮಾಡ್ಕೊಂಡು ಬರ್ತಾರೆ ಮೊನ್ನೆ ರೀಸೆಂಟ್ ಆಗಿ ಒಂದು ಮಾತ್ನ ಹೇಳಿದ್ದಾರೆ ಏನಂತ ಹೇಳಿದರೆ ಹಾಸನ ಜಿಲ್ಲೆ ಹಾಸನ ಜನ ದಟ್ರು ಮಂಗಳೂರವರನ್ನ ನೋಡಿ ಬುದ್ಧಿ ಕಲಿಬೇಕು ಅವರು ಆ ಮಂಗಳೂರವರು ಬುದ್ಧಿವಂತರು ಹಾಸನದವರು ದಟ್ರು ಅಂತ ಯಾಕೆ ನಮ್ಮನ್ನ ಮಂಗಳೂರಿನವರ ಜೊತೆ ಹೋಲಿಕೆ ಮಾಡ್ತೀರ ಮಂಗಳೂರಲ್ಲಿ ಇರೋರು ಕೆಟ್ಟರು ಅಂತ ನಾವು ಯಾವತ್ತೂ ಹೇಳಲಿಲ್ಲ ನಮಗೆ ನಾವು ಹೇಳೋದಿಷ್ಟೇ ಹಾಸನದವರಿಗೆ ಹೊಡೆದಾಟ ಬಡದಾಟ ಮಾಡಿ ರೋಡ್ ರೋಡಲ್ಲಿ ಹೊಡೆಸಾಡಿ ಹಿಂದೂ ಮುಸ್ಲಿಮ್ಸ್ ಹೊಡೆಸಾಟ ಮಾಡಿ ಮುಸ್ಲಿಮ್ಸ್ಗೆ ತೊಂದರೆ ಕೊಡೋದಾಗಿ ಅಥವಾ ಮುಸ್ಲಿಮ್ಸ್ ಬಾಂಧವರು ನಮ್ಮ ಹಿಂದೂಗಳಿಗೆ ತೊಂದರೆ ಕೊಡೋದಾಗಿ ಹಾಸನದಲ್ಲಿ ಇದುವರೆಗೆ ನಡೆದಿಲ್ಲ ಅದು ನಡೆದಿರೋದಲ್ಲಿ ಮಂಗಳೂರಿನಲ್ಲಿ ನಡೆದಿದೆ ಮಂಗಳೂರಿನಲ್ಲಿ ನಿಮಗೆಲ್ಲ ಗೊತ್ತಿದೆ ಹಿಂದೂ ಮುಸ್ಲಿಂ ಗಳಿಗೆ ಸ್ವಲ್ಪ ಗಲಾಟೆ ಆಗ್ತಾ ಇರೋದಂತದ್ದು ಗೊತ್ತಿದೆ ಅವರು ಹೇಳ್ತಿದ್ದಾರೆ ನಮ್ಮ ಹಿಂದೂಗಳು ಹೇಳ್ತಿದ್ದಾರೆ ಮುಸ್ಲಿಮ್ಸ್ ಅವರು ಕೂಡ ಹೇಳ್ತಿದ್ದಾರೆ ಅಂತ ಒಂದು ಊರು ಜಿಲ್ಲೆಗೆ ನಮ್ಮ ಹಾಸನನ ಹೋಲಿಕೆ ಮಾಡಿ ಮಾತನಾಡ್ತೀರಿ ನಾನು ಅದೇ ಹೇಳ್ತೀನಿ ಹೌದು ನಾವೊಂಥರ ದಟ್ರೆ ಹಾಸನದವರು ದಟ್ರೆ ದಟ್ರಾಗೋದ್ಕೆನೆ ಕಳೆದ ಬಾರಿ 2018ರಲ್ಲಿ ಇನ್ನು ಮುಂದೆ ಯೋಚನೆ ಮಾಡ್ದಲೇ ಹೋಗಿ ನೀವು ಬಿಜೆಪಿ ಶಾಸಕನ ಗೆಲ್ಲಿಸ್ಬಿಟ್ರಿ ಈಗಲೂ ಆ ದಟ್ ಕೆಲಸ ಮಾಡ್ತೀರಾ ಈಗಲೂ ಆ ದಟ್ಟತನದಲ್ಲಿ ಓಟ್ ಹಾಕ್ತೀರಾ ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕು ಇವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ ಯಾಕೆ ಹಾಕ್ಬಾರ್ದು ಅನ್ನೋದು ನಿಮ್ಮ ಕಣ್ಣು ಮುಂದೆನೆ ಇದೆ ಉತ್ತರ ಜೆಡಿಎಸ್ ಓಟ್ ಹಾಕ್ಬೇಕು ಅಂದಾಗ ಒಂದು ಉತ್ತರ ಸಿಗುತ್ತೆ ಇಲ್ಲಿ ಅಭಿವೃದ್ಧಿ ಅಂತ ಆಗಿದ್ರೆ ಅದು ಜೆಡಿಎಸ್ ಅವ್ರ ಕಾಲದಲ್ಲಿ ಅನ್ನೋದು ಉತ್ತರ ನಿಮ್ ಕಡೆ ಸಿಗುತ್ತೆ ಇವತ್ತು ಸ್ವರೂಪ ಅಂತ ಬಂದಾಗ ಒಂದು ಉತ್ತರ ಸಿಗುತ್ತೆ ಸರ್ಕಾರಿ ಶಾಸಕನ ಆಚೆ ಹಾಕ್ಲಿಕ್ಕೆ ಇವತ್ತು ನಾವು ಸ್ವರೂಪ ಓಟ್ ಹಾಕ್ಬೇಕು ಅನ್ನೋದು ಕೂಡ ಬರುತ್ತೆ ನಾವ್ ಹೇಳಿದೀವ ಊರು ಬಿಟ್ಟು ಓಡಿಸ್ತೀವಿ ಅಂತ ನಾವೇನಾದ್ರು ಹೇಳಿದೀವ ಅವರಾಗ ಅವ್ರು ಹೇಳ್ಕೊಂಡಿದ್ದಾರೆ ನಾವ್ ಹೇಳಿದೀವ ಅಂತ ಬಿಟ್ಟು ಓಡಿಸ್ತೀವಿ ಅಂತ ನೀವ್ ಯಾರಾದ್ರು ಹೇಳಿದಿರಾ ನಾವೆಂದು ಹೇಳಿಲ್ಲ ಯಾರನ್ನೂ ಊರು ಬಿಟ್ಟು ಹೋಗಿ ಆಸ್ತ ಬಿಟ್ಟು ಹೋಗಿ ಅಂತ ನಾವ್ ಯಾರಿಗೂ ಹೇಳಿಲ್ಲ ಆ ಮಾತನ್ನ ನಾವ್ ಹೇಳೋದೂ ಇಲ್ಲ ಆದ್ರೆ ಅವರಾಗ ಅವರೇ ಒಪ್ಕೊಂಡಿದ್ದಾರೆ ನಮ್ಮನ್ನ ಆಸ್ತ ಬಿಟ್ಟು ಓಡಿಸ್ತಾರೆ ಆಸ್ತ ಬಿಟ್ಟು ಓಡಿಸ್ತಾರೆ ಯಾಕೆ ಹೇಳ್ಕತ್ತ ಅವ್ರಿಗೆ ಗೊತ್ತಿಲ್ಲ ಸೋತ ಮೇಲೆ ಹೋಯ್ತಾರೋ ಏನೋ ನನಗಾದ್ರೂ ಗೊತ್ತಿಲ್ಲ ಇವತ್ತು ಹಾಸನಕ್ಕೆ ಹಿಂದೆ ಹೋದ್ರೆ ತಿರುಕಲಿ ಆಲೂರು ಮುಂದೆ ಹೋದ್ರೆ ಬೆಂಗಳೂರು ಎರಡು ಕಡೆ ಅವ್ರಿಗೆ ಅವಕಾಶ ಇದೆ ಹಿಂದೆ ಕಾರು ಹೋಗ್ಲಿ ಮುಂದೆ ಕಾರು ಹೋಗ್ಲಿ ಅದ್ರ ಬಗ್ಗೆ ನಾವು ಚಿಂತೆ ಮಾಡಕ್ ಬೇಡ ಆದ್ರೆ ನಾನು ಯಾರು ಇವತ್ತೈದು ಜನ ನಾನು ಮಾಡ್ತೀನಿ ನಾನು ಯಾರಲ್ಲೆಲ್ಲವನ್ನೂ ಮನವಿ ಮಾಡ್ತೀನಿ ನಮಗೆ ಇನ್ನೊಬ್ಬ ವ್ಯಕ್ತಿನ ದೂರ ಬಿಟ್ಟು ಇನ್ನೊಬ್ಬ ವ್ಯಕ್ತಿನ ಅವಹೇಳನ ಮಾಡಿ ಇನ್ನೊಬ್ಬರಿಗೆ ನಾವು ಮಾಡಿ ನಾನು ಮತ ಕೊಡಿ ಅಂತ ಕೇಳಕ್ ಹೋಗಲ್ಲ ಇನ್ನೊಬ್ಬ ವ್ಯಕ್ತಿನ ಒಂದು ಎತ್ತರ ಮಟ್ಟಕ್ಕೆ ಬಿಂಬಿಸ್ಬಿಟ್ಟು ನಾನು ಮತ ಕೊಡಿ ಅಂತ ಕೇಳಕ್ ಹೋಗಲ್ಲ ಇವತ್ತು ನನ್ನ ಮಗ ಆಶೀರ್ವಾದ ಮಾಡಿ ಕಲ್ಸಿರೋ ಅಂತ ಸ್ವರೂಪ ಇವತ್ತು ಇಂತಹ ಸ್ವರೂಪಕ್ಕೆ ನೀವು ಓಟ್ ಕೊಡಿ ನಮ್ಮ ಜೆಡಿಎಸ್ ನಲ್ಲಿ ನೀವು ಸ್ವರೂಪನ ಗೆಲ್ಸಿದ್ರೆ ನಮ್ಮ ಹಾಸನದಲ್ಲಿ ಇನ್ನೂ ಏನೇನು ಅಭಿವೃದ್ಧಿಗಳಾಗಬೇಕು ಅಂತ ಒಂದು ತಿಳ್ಕೊಳ್ಳಿ ಕೇವಲ ನಾವು 4 ರೋಡ್ ಮಾಡಿಸ್ಬಿಟ್ರೆ ಆ ರೋಡ್ ಇರೋ ರೋಡ್ಗೆ ಕಪ್ಪು ಬಣ್ಣದ ಟಾರ್ ಹಾಕಿಸ್ಬಿಟ್ರೆ ಅಥವಾ ಮೋರಿಗೆ ಒಂಚೂರು ಕಿತ್ಬಿಟ್ಟು ಮತ್ತೆ ಮೋರಿ ಮಾಡಿಸಿದ್ರೆ ಅಭಿವೃದ್ಧಿ ಅಲ್ಲ ಅಭಿವೃದ್ಧಿ ಅಲ್ಲ ಇವತ್ತು ಶಾಶ್ವತವಾಗಿ ಉಳಿದಿರೋಂಥದ್ದು ಇವತ್ತು ನಮ್ಮ ನಾವಷ್ಟೇ ಅಲ್ಲ ನಾವು ಇನ್ನು ಎಷ್ಟು ವರ್ಷ ಈ ಜೀವನದಲ್ಲಿ ಇರ್ತೀವೋ ನಮ್ಮ ನಂತರ ನಮ್ಮ ಮಕ್ಕಳುಗಳ ಕಾಲ ನಮ್ಮ ನಿಮ್ಮ ಮಕ್ಕಳುಗಳ ಕಾಲ ಆಮೇಲೆ ನಮ್ಮ ಮೊಮ್ಮಕ್ಕಳುಗಳ ಕಾಲ ಮೊಮ್ಮಕ್ಕಳುಗಳ ಕಾಲ ಎಲ್ಲರೂ ಕೂಡ ಶಾಶ್ವತವಾಗಿ ನೋಡೋ ಅಂಥದ್ದು ಇವತ್ತು ನಮ್ಮ ಹಾಸ್ಪಿಟ್ಲು